ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೈಲಾರಿ ಮಾಡಿದ್ರೆ ಒಂದು ದೊಡ್ಡ ಸೌಂಡ್ ಆಯ್ತು, ಒಳ್ಳೆ ಸೂಪರ್ ಹಿಟ್ ಆಯ್ತು. ಬಾದಶಾ ಕೂಡ ಯಾವಾಗ ಬರ್ಬೋದು ಅಂತ ಜನ ಕಾಯ್ತಿದ್ದಾರೆ, ಯಾವಾಗ ಬೋದು ಶಿವಣ? ಇಲ್ಲ, ಭಾಷಾ ನಮ್ಮಲ್ಲಿ ಒಬ್ರು ಡಿಸ್ಟ್ರಿಬ್ಯೂಟ್ ಇದ್ದಾರೆ, ಅದಕ್ಕೆ ಬೇಡ ಅಂತ ಬೇರೆ ಕತೆ ಬೇರೆ ಹೆಸರು ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ತಮಿಳಲ್ಲಿ ಭಾಷಾ ಬಂದಿದೆ, ಆಮೇಲೆ ಹಿಂದಿಲೂ ಬಾದಶಾ ಬಂದಿದೆ. ಬೇಡ, ಟೈಟಲ್ ಕಾಪಿ ಹಿಡಿಯೋದು ಬೇಡ, ಬೇರೆ ಥರ ಮಾಡೋಣ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀವಿ. ಲೆಟ್ಸ್ ಸೀ, ನೋಡೋಣ. ಬೇರೆ ಸಬ್ಜೆಕ್ಟ್ ಮಾಡ್ತಾ ಇದ್ದೀವಿ. ಐ ತಿಂಕ್ ವಿಲ್ ಡು. ಒಂದು ಒಳ್ಳೆ ಒಂದು ಲೈನ್ ಹೇಳಿದ್ದಾರೆ ಮೊನ್ನೆ ಬಂದಾಗ, ಒಂದು ಒಳ್ಳೆ ಲೈನ್ ಹೇಳಿದ್ದಾರೆ. ಸ್ವಲ್ಪ ಇಟ್ ಗೋಸ್ ಟು ಏನಂತೀವಿ, ಮೈಥಾಲಜಿನೂ ಮಿಕ್ಸ್ ಆಗಿ ಬರುತ್ತೆ. ಅದು ತುಂಬ ಒಳ್ಳೆ ಸ್ಕ್ರಿಪ್ಟ್ ಹೇಳಿದ್ದಾರೆ. ಐ ತಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಅದು ಆದರೆ ಇಂಡಿಯಾಲೇ ಒಂದು ಒನ್ ಮೋರ್ ಒಳ್ಳೆ ಸಬ್ಜೆಕ್ಟ್ ಆಗುತ್ತೆ ಅಂತ ಒಂದು ಭರವಸೆ ಇವತ್ತೆ ನಾನು ಹೇಳ್ತಾ ಇದ್ದೀನಿ. ಅದು ಚಂದ್ರ ಜೊತೆಲಿ ಮಾಡಬೇಕು ಅಂತ ನಾನು ಹೇಳಿದೆ, ಚಂದ್ರು ಮಾಡೋಣ ಅಂತ. ಐ ತಿಂಕ್ ಇಟ್ಸ್ ಅ ವೆರಿ ಗುಡ್ ನಾಟ್, ತುಂಬ ಚೆನ್ನಾಗಿದೆ. ಆ ರೀತಿ ಸಬ್ಜೆಕ್ಟ್ ಮಾಡಬೇಕು, ಅದಾದರೆ ಟೈಟ್ಲ್ ಏನು ಇಟ್ಟಿಲ್ಲ, ಅದಕ್ಕೆ ಅದು ಬರುತ್ತೆ ಆದಷ್ಟು ಬೇಗ ಬರುತ್ತೆ. ಸೊ ನೋ ಬಾದಶಾ, ನಮ್ಮ ಕನ್ನಡದ ಚಕ್ರವರ್ತಿನೇ ಇರ್ತಾರೆ. ಚಕ್ರವರ್ತಿನೂ ಬಂದಾಯ್ತು, ದರ್ಶನ ಮಾಡಿದ್ದಾರೆ. ಶಿವಣ, ಒಂದು ಒಳ್ಳೆ ಪೀರಿಯಡ್ ಅಲ್ಲಿ ಇದೀವಿ ಕನ್ನಡ ಸಿನಿಮಾ. KGF ನಿಮ್ಗೆ ಗೊತ್ತೇ ಇದೆ, ಈಗ KGF ರಿಲೀಸ್ ಮಾಡಿದವರೇ ಈ ಸಿನಿಮಾನ ತೆಲುಗಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಗೆ ಏನನ್ಸುತ್ತೆ ಶಿವಣ? ಖುಷಿಯಾಗುತ್ತೆ, ಯಾಕಂದರೆ ಕನ್ನಡ ಫಿಲಮ್ಸ್ ಇವತ್ತು ಇಷ್ಟು ಮಟ್ಟಿಗೆ ನಮ್ಮದು ಹೋಗ್ತಾ ಇದೆ ಅಂದರೆ, ಐ ಥಿಂಕ್ ನಮ್ಮಲ್ಲಿ ಆದಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಇದ್ದಾರೆ. ಅವಾಗಲೇ ಕನ್ನಡ ಸಿನಿಮಾ ನೋಡಿ ಮಾಡಿ ಭಾರತಿ ರಾಜ ಪುಟ್ಟಣ್ಣ ಕಣಗಲ್ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿದ್ರು ಅಂತ. ಅದು ಇವಾಗಿಂದಲ್ಲ, ಯಾವಾಗಿಂದಲೂ ಬಂದಾಯ್ತು ಅದು. ಆ ಥರ ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ ಕನ್ನಡದಲ್ಲಿ ಬಂದಿದ್ದಕ್ಕೇ ಇವತ್ತು ಕನ್ನಡನೂ ಇವತ್ತು ಇಷ್ಟು ಹೋಲ್ಡ್ ಮಾಡ್ತಾ ಇದೆ ಅಂದರೆ, ಇಟ್ಸ್ ಆಲ್ ಬಿಕಾಸ್ ಆಫ್ ಅವ್ರು ಹಾಕ್ಕೊಟ್ಟಿದ್ದು ಒಂದು ಸೀಡ ಇವತ್ತು ನಮ್ದು ಮರವಾಗಿ ಬೆಳೀತಾ ಇದೆ ಅಷ್ಟೇ ಹೊರತು, ಇವಾಗ ಬಂದವರು ಅವರೆಲ್ಲ ಅವ್ರದೆಲ್ಲ ಇನ್ಸ್ಪಿರೇಷನ್ ಇವಾಗ ಮಾಡ್ತಿರೋರು ಅಷ್ಟೇ. ಐ ಥಿಂಕ್ ವಿ ಶುಡ್ ಥ್ಯಾಂಕ್ ಆಲ್ ದಟ್ ಲೆಜೆಂಡ್ರಿ ಡೈರೆಕ್ಟರ್ಸ್ ಲೈಕ್ ಪಂತ್ಲೋರು, ಸಿದ್ಲಿಂಗಯ್ಯವರು, ಪುಟ್ಟಣ್ಣ ಕಣಗಲವರು, ನಾಗಭರಣ ಇದ್ದಾರೆ, ಎಷ್ಟೆಷ್ಟು ಬಾಬು ರಾಜೇಂದ್ರ ಬಾಬು ಅವರು ಇದ್ದಾರೆ, ರಾಜನ್ ಸಿಂಗ್ ಬಾಬು ಅವರು ಇದ್ದಾರೆ, ಇನ್ನು ಸಾಕಷ್ಟು ಹೆಸರುಗಳು. ಸಿಂಗೀತಮ್ ಶ್ರೀನಿವಾಸರಾವ್, ಎಂ ಎಸ್ ರಾಜಶೇಖರ್ ಅವರು, ಉಪೇಂದ್ರ, ದೊರೆ ಭಗವಾನ್, ಪ್ರೇಮ್, ಚಂದ್ರು ಅವರು, ಆಮೇಲೆ ಇವಾಗಿನ ನೀಲ್ ಪ್ರಶಾಂತ್ ನೀಲ್ ಅವರು, ದೆನ್ ಯಾರಿದ್ದಾರಪ್ಪ ಮರ್ತುಬಿಟ್ಟಿದ್ದೀನಿ, ಟಗರು, ಸೂರಿ, ಸಾರಿ, ಸೂರಿ, ಸೂರಿ ಅವರಿದ್ದಾರೆ, ದೆನ್ ಯೋಗರಾಜ್ ಭಟ್ ಅವರಿದ್ದಾರೆ, ಸಾಕಷ್ಟು ಜನ ಇದ್ದಾರೆ, ಬರ್ತಾ ಯಂಗ್ಸ್ಟರ್ಸ್ಗಳು ಬರ್ತಾ ಇದ್ದಾರೆ. ಐ ಥಿಂಕ್ ವಿಶ್ ದಮ್ ಆಲ್ ದಿ ಬೆಸ್ಟ್. ಇವತ್ತು ಕನ್ನಡ ಸಿನಿಮಾ ನಾನು ಬಂದು 32 ಇಯರ್ಸ್ ಆಯಿತು. ಐ ಥಿಂಕ್ ಇನ್ನೂ ನಾನು ಮಾಡಬೇಕಂತ ಆಸೆ ಪಡ್ತಿದ್ದೆ, ಯಾಕಂದರೆ ಯಂಗ್ ಡೈರೆಕ್ಟರ್ಸ್ ಬಂದು ನನ್ನ ಜೊತೆ ಮಾಡಬೇಕಂತ ಇಷ್ಟಪಟ್ಟಾಗ ನನಗೆ ಭಾಳ ಖುಷಿಯಾಗುತ್ತೆ. ಇನ್ನೂ ನಾನು ಆ ಒಂದು ಇದರಲ್ಲಿ ಇದ್ದೀನಿ, ನನ್ನ ಜೊತೆಲಿ ಮಾಡಬೇಕಂತಿಲ್ಲ. ಇನ್ನು ನಾನು ಇನ್ನೂ ಉರುಪಿದೆಯಲ್ಲಪ್ಪ ದೇವರೇ, ಸಾಕು. ಐ ಶುಡ್ ಥ್ಯಾಂಕ್ ಎವ್ರಿಬಡಿ, ಇಡೀ ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳನ್ನ, ಯಾಕಂದರೆ ಖಂಡಿತ ಎಲ್ಲರೂ ರಾಜ್ಕುಮಾರ್, ಅಮಿತಾಬ್ ಬಚ್ಚನ್, ರಜನಿಕಾಂತ್ ಅವರು, ಇಲ್ಲ ಕಮಲಾಸನ್ ಆಗೋಕ್ಕಾಗಲ್ಲ, ಮೋಹನ್ ಲಾಲ್ ಆಗೋಕ್ಕಾಗಲ್ಲ, ಕೆಲವು ಜನನೇ ಅದು ಹಂಗೆ ಆಗ್ಬೋದು. ನನ್ನನ್ನು ಇನ್ನೂ 32 ವರ್ಷ ನೋಡ್ತಾನೆ ಇದ್ರೆ ಇನ್ನೂ ನೋಡ್ಬೇಕಂತ ಆಸೆ ಪಡ್ತಾರೆ, ಅದು ನನ್ನ ಪುಣ್ಯದ ಭಾವಿಸ್ತೀನಿ. ಥ್ಯಾಂಕ್ ಯು. ಶಿವಣ್ಣ, ನೀವು ಬರೀ ಅಭಿಮಾನಿಗಳು ಮಾತ್ರ ಡಾರ್ಲಿಂಗ್ ಅಲ್ಲ, ಕನ್ನಡ ಇಂಡಸ್ಟ್ರಿಯ ಡಾರ್ಲಿಂಗು, ನಿರ್ಮಾಪಕರ ಡಾರ್ಲಿಂಗು, ನಿರ್ದೇಶಕರ ಡಾರ್ಲಿಂಗು ನೀವು. ಇಲ್ಲೂ ಕೂಡ ನೋಡಿ ಎಷ್ಟು ಹಂಬಲ್ಲಾಗಿ ಚಂದ್ರು ಅವ್ರಿಗೆ ಬಂದು ಟೈಮ್ ತಗೊಂಡು ಈ ಕನ್ನಡದ ಟ್ರೈಲರ್ನ ಲಾಂಚ್ ಮಾಡಿದ್ರ. ನಿಮಗೆ ಚಂದ್ರು ಮತ್ತೆ ಅವ್ರ ಬಳಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಈ ವೇದಿಕೆಯಲ್ಲಿ ಚಂದ್ರು ಅವರ ನಿರ್ಮಾಣದಲ್ಲಿ ಪುಟ್ಟಣ್ಣ ಕಣಗಾಲ್ ಸೇರಿದಂತೆ ಎಲ್ಲ ನಿರ್ದೇಶಕರನ್ನ ನೆನಪು ಮಾಡ್ಕೊಂಡಿದ್ದೀರಿ, ಆ ಆದರ್ಶವನ್ನು ನಮ್ಮ ಕಣ್ ಮುಂದೆ ಮತ್ತೆ ತಂದು ನಿಲ್ಲಿಸಿದಿರಿ, ನಿಮಗೆ ಧನ್ಯವಾದ ಹೇಳ್ತಾ ನಾವೀಗ ಮುಂದಿನ ಸೆಗ್ಮೆಂಟ್ಗೆ ಹೋಗೋಣ.